ಕಾಂಗ್ರೆಸ್ ಹೋರಾಟ ಅಂತ ಯಾರಿಗೂ ಮನೋಭಾವ ಬರಬಾರದು. ಇದು ನಮ್ಮ ದೇಶದ ಜನರ ಸಮಸ್ಯೆ ಅಂತ ನಾವು ಇವತ್ತು ಅದನ್ನ ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕೆಂದ್ರೆ ತಾವೆಲ್ಲ ಯುವಕರು, ತಮ್ಮ ಶಕ್ತಿ ಇದೆ, ತಮ್ಮ ಶಕ್ತಿ ಮುಂದೆ ಬಹುಶಃ ಏನು ಮಾಡಲಿಕ್ಕಾಗಲ್ಲ, ಬಹಳ ಗಟ್ಟಿಯಾಗಿರುತ್ತೆ. ಇದನ್ನ ಯಾವ ರೀತಿ ನೀವು ಅಧ್ಯಕ್ಷರು, ನಿಮ್ಮ ಪದಾಧಿಕಾರಿಗಳು ಮತ್ತು ಈ ಒಂದೇ ಸಮಸ್ಯೆಗಳು ಇನ್ನು ಸಾಕಷ್ಟು ಸರ್ಕಾರದಲ್ಲಿ, ವಿಶೇಷವಾಗಿ ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಹುದ್ದೆಗಳನ್ನ ತುಂಬಬೇಕಾಗಿದೆ. ಮತ್ತು ಹೊಸ ಶಿಕ್ಷಣ ನೀತಿ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ. ಇವೆಲ್ಲ ಕಾರ್ಯಕ್ರಮವನ್ನು ನೀವು ಗ್ರಾಮೀಣ ಮಟ್ಟದಲ್ಲಿ ಹೋಗಬೇಕು, ಪ್ರತಿಯೊಂದು ಗ್ರಾಮ ಪಂಚಾಯತ್ ಮಟ್ಟದಿಂದ ಇದನ್ನು ಹೋರಾಟವನ್ನು ನೀವು ರೂಪಿಸಬೇಕು. ಕೇವಲ ಬೆಳಗಾವಿಯಲ್ಲಿ ಆಗ್ಬಾರ್ದು, ಬೆಂಗಳೂರಿನ ಆಗ್ಬಾರ್ದು, ಪ್ರತಿ ಗ್ರಾಮದಲ್ಲಿ ಕೂಡ ಈ ದೇಶದ ಸಮಸ್ಯೆಗಳನ್ನ ಹೇಳುವಂಥ ಈ ಯೂತ್ ಕಾಂಗ್ರೆಸ್ನ ಕಾರ್ಯಕ್ರಮ ಆಗಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ, ಮತ್ತು ವಿಶೇಷವಾಗಿ ಇದೆಲ್ಲ ನಮ್ಮ ಪಕ್ಷದ ಮುಖ್ಯವಾಹಿನಿ ಕೂಡ ಬರಬೇಕಾಗ್ತದೆ. ನಮ್ಮ ಚುನಾವಣೆಯಲ್ಲಿ ಕೂಡ ನೀವು ಬಹಳಷ್ಟು ಪರವಾಗಿ ಕೆಲಸಗಳನ್ನು ಮಾಡಬೇಕಾಗ್ತದೆ. ಬೂತ್ ಮಟ್ಟದಲ್ಲಿ ಇರ್ಬೋದು, ಪ್ರಚಾರದ ಸಂದರ್ಭದಲ್ಲಿ ಇರ್ಬೋದು, ನಿಮ್ಮ ನೀವು ತೋರಿಸಿಕೊಂಡ್ರೆ ನಮ್ಮ ಪಕ್ಷಕ್ಕಿನ್ನು ಹೆಚ್ಚು ಶಕ್ತಿ ವರ್ತನ ಮಾತ್ರ ಹೇಳುತ್ತಾ, ಅದಕ್ಕಾಗಿ ಲಕ್ಷ್ಮರಾಮರಿದ್ದಾರೆ, ನಲ್ಕೊಳ್ಳೋರಿದ್ದಾರೆ. ನಾವು ಇವ್ರ ಕಾರ್ಯಾವಧಿಯಲ್ಲಿ ನಾವು ಗಟ್ಟಿಯಾಗಿ ಕಟ್ಟಿ ಬರುವಂತಹ ಚುನಾವಣೆಯಲ್ಲಿ ನಿಮ್ಮ ಶಕ್ತಿ ನಮ್ಮ ಪಕ್ಷಕ್ಕೆ ಬಹಳ ಅವಶ್ಯಕತೆಯನ್ನು ಮಾತನಾಡುತ್ತಾ, ಈ ನಿರುದ್ಯೋಗ ಏನು ಮೋದಿಯವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಟ್ಟು ಅಂತ ಹೇಳಿದ್ರು. ಸುಮಾರು 7 ವರ್ಷದಲ್ಲಿ 14 ಕೋಟಿ ಉದ್ಯೋಗಗಳನ್ನು ಕೊಡಬೇಕಾಗಿತ್ತು. ಬಹುಶಃ ಅಷ್ಟನ್ನು ನಾವು ಕಳೆದುಕೊಂಡಿದ್ವಿ, ಹೊಸದ ಕೂಡ ದೂರ ಉಳಿತು. ಮತ್ತೆ ಕೋವಿಡ್ ಸಂದರ್ಭದಲ್ಲಿ ಅಷ್ಟೇ ನಾವು ಇವತ್ತ ಜಾಬ್ಗಳನ್ನು ಕಳೆದುಕೊಂಡಿದ್ವಿ. ಇದೆಲ್ಲ ಕೇವಲ ಕಾಂಗ್ರೆಸ್ನ ಕಾರ್ಯಕ್ರಮ ಆಗಲಿ, ಇಡೀ ದೇಶ ರಾಜ್ಯದ ಸಮಸ್ಯೆ ಆಗಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಹೇಳುತ್ತಾ, ಬಹುಶಃ ಇವತ್ತು ನಾವು ಏನಪ್ಪಾ ಅಂದರೆ ಸುವರ್ಣಸೌಧ ಕಡೆ ಹೋಗಬೇಕಾಗಿದೆ. ನಮ್ಮ ಏನು ಕೂಗಿದೆ, ನಮ್ಮ ಹೋರಾಟ ಅದು ಈ ಸುವರ್ಣಸೌಧ ಮೂಲಕ ಇಡೀ ರಾಜ್ಯಕ್ಕೆ ಹೋಗಲಂತೇಳಿ.